ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನಿಮ್ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಅಪ್ಲೈನ್ಸಸ್ ಇನ್ಫಾರ್ಮೇಷನ್ ಜೊತೆ. ರೆಗ್ಯುಲರ್ ಆಗಿ ನನ್ನ ಚಾನಲಲ್ಲಿ ನಿಮಗೆ ಹೊಸ ಹೊಸ ಅಪ್ಲೈನ್ಸಸ್ಗಳ ಅಪ್ಡೇಟನ್ನು ಕೊಡ್ತಾನೆ ಇರ್ತೀನಿ. ಅದೇ ರೀತಿಯಲ್ಲಿ ಇವತ್ತು ಕೂಡ ನಮ್ಮ ಮನೆಗೆ ಒಂದು ಹೊಸ ಅತಿಥಿನೇ ಬಂದಿದ್ದಾರೆ ಅಂತ ಹೇಳ್ಬೋದು. ಅವ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ವೀಕ್ಷಕರೇ. ಹೌದು, ಇದುವೇ ಹೈಯರ್ನ 7.5 kg ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್. ನಮ್ಮ ಮನೇಲಿ ಮುಂಚೆನೂ ಕೂಡ ಬೇರೆ ಬ್ರ್ಯಾಂಡ್ನ, ನಾನು ಬ್ರ್ಯಾಂಡ್ ಹೆಸರು ಹೇಳೋಕ್ಕೆ ಇಷ್ಟಪಡೋದಿಲ್ಲ, ಬೇರೆ ಬ್ರ್ಯಾಂಡ್ನ ಸೇಮ್ ಇದೇ ರೀತಿ ಫ್ರಂಟ್ ಲೋಡ್ ವಾಷಿಂಗ್ ಮಷೀನನ್ನು ಯೂಸ್ ಮಾಡ್ತಾ ಇದ್ವಿ. ಆದರೆ ರೀಸೆಂಟಾಗಿ ತುಂಬ ತೊಂದರೆ ಕೊಡ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆವಾಗಲೇ ನಾನು ಡಿಸೈಡ್ ಮಾಡಿದ್ದು, 1 ರೂಪಾಯಿ ಖರ್ಚಾದರೂ ಪರವಾಗಿಲ್ಲ, ಒಂದೊಳ್ಳೆ ಕ್ವಾಲಿಟಿದು ವಾಷಿಂಗ್ ಮಷೀನ್ ತೊಗೊಬೇಕು ಅಂತ ನಾನು ಸರ್ಚ್ ಮಾಡಿದಾಗ ನನಗೆ ಇಷ್ಟವಾದಂಥ ಏಕೈಕ ಬ್ರ್ಯಾಂಡ್, ಏಕೈಕ ಮಾಡೆಲ್ ಅಂತಂತಂದರೆ ಅದುವೇ ಇದು. ಹೈಯರ್ನ 7.5 kg ವಿತ್ ವೈಫೈ ಮಾಡೆಲ್ ಇರುವಂತಹ ಫ್ರಂಟ್ ಲೋಡಿಂಗ್ ವಾಷಿಂಗ್ ಮಷೀನ್ ವೀಕ್ಷಕರ. ನೀವು ಅನೇಕ ಜನ ನಮ್ಮನೆಗೂ ಒಂದು ಒಳ್ಳೆ ವಾಷಿಂಗ್ ಮಷೀನ್ ತೊಗೊಬೇಕು, ಫುಲ್ಲಿ ಆಟೋಮೆಟಿಕ್ ಆಗಿರುವಂತಹ ವಾಷಿಂಗ್ ಮಷೀನ್ ತೊಗೊಬೇಕು ಅಂತಿದ್ರೆ ಡೆಫಿನೆಟ್ಲಿ ನಾನು ನಿಮಗೆ ರೆಕಮೆಂಡ್ ಮಾಡುವಂಥ ಬ್ರ್ಯಾಂಡ್ ಬಂದು ಅದು ಹೈಯರ್ದು ವೀಕ್ಷಕರ. ಆ್ಯಂಡ್ ಇದ್ರ ಬಗ್ಗೆ ಯಾಕೆ ನಾನು ಹೋದೆ, ಯಾಕೆ ಇದನ್ನು ತೊಗೊಂಡೆ ಅನ್ನೋಕ್ಕಿಂತ ಮುಂಚೆ ಒಂದು ಚಿಕ್ಕದಾದಂಥ ಓವರ್ ವ್ಯೂ ಇದನ್ನು ನೋಡ್ಕೊಂಬಂದ್ಬಿಡೋಣ ವೀಕ್ಷಕರೇ. ನೋಡಿದ್ರಲ್ಲ, ಚಿಕ್ಕದಾದಂಥ ಒಂದು ಸ್ಪಾಟ್ ಡೆಮೋವನ್ನು ನಾನು ನಿಮಗೆ ತಿಳಿಸ್ಕೊಟ್ಟೆ. ನಾನು ಯಾಕೆ ಈ ಮಾಡೆಲನ್ನು ಎಸ್ಪೆಷಲಿ ಆ್ಯಂಡ್ ಈ ಬ್ರ್ಯಾಂಡನ್ನು ಹೋಗೋಕ್ಕೆ ಕಾರಣ ಮಾಡಿದೆ ಅಂತಂದರೆ, ಮೊದಲೇದಾಗಿ ಹೈಯರ್ ಅನ್ನುವಂಥದ್ದು ನಮ್ಮ ಆಲ್ ಓವರ್ ವರ್ಲ್ಡ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಇಂಟರ್ನ್ಯಾಷನಲ್ ಕ್ವಾಲಿಟಿ ಜೊತೆ ಬರುತ್ತೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡನ್ನು ಇವರು ಮೇಂಟೈನ್ ಮಾಡ್ತಾ ಇರುವಂತಹ ಒಂದು ಪ್ರಾಡಕ್ಟ್ಗಳನ್ನು ಇಲ್ಲಿ ನಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಆಲ್ ಓವರ್ ಇಂಡಿಯಾ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಮಾಮೂಲಿ ಎಲ್ಲರೂ ಮಾಡತ್ತರ, ನಾನು ಕೂಡ ಸರ್ಚ್ ಮಾಡಿದೆ, ಬೇರೆ ಬೇರೆ ಬ್ರ್ಯಾಂಡ್ಗಳ ಬೇರೆ ಬೇರೆ ಮಾಡೆಲ್ಗಳನ್ನು ಕಂಪೇರ್ ಮಾಡಿ ನೋಡಿದಾಗ ನನಗೆ ತಿಳಿದಂಥ ವಿಚಾರಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಕನ್ವೆನ್ಷನಲ್ ಮಾಮೂಲಿ ಇರುವಂತಹ ಒಂದು ಫ್ರಂಟ್ ಲೋಡ್ ವಾಷಿಂಗ್ ಮಷೀನ್ ನೀವು ತೊಗೊತೀರ ಅಂತಂದ್ರೆ ಅಲ್ಲಿ ಡ್ರಮ್ ಸೈಜ್ ಬಂದ್ಬಿಟ್ಟು 495 mm ಇರುತ್ತೆ. ಬಟ್ ಇದರಲ್ಲಿ ನಿಮಗೆ 525 ಅಂದರೆ 525 mm ಡ್ರಮ್ ಇಲ್ಲಿ ಸಿಗುವಂಥದ್ದು. ಇದರಿಂದ ಏನಾಗುತ್ತೆ ಗೊತ್ತಾ, ಡಿಫ್ರೆನ್ಸ್ ಏನಾಗುತ್ತೆ ಅಂತಂದರೆ, 7.5 kg ಏನು ಹಾಕಿರ್ತೀರ ಅದು ಫ್ರೀಯಾಗಿ ಮೂವ್ ಆಗುತ್ತೆ. ಏನು ಡಿಟರ್ಜೆಂಟ್ಗಳು ಎಲ್ಲ ಇರ್ತಾವಲ್ಲ, ಅವು ಫ್ರೀಯಾಗಿ ಅದ್ರ ಜೊತೆ ರೊಟೇಟ್ ಆಗುತ್ತೆ ಅಂತ ಹೇಳ್ಬೋದು. ಕ್ಲೀನ್ ಆಗೋದಕ್ಕೆ ನೀಟಾಗಿ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಎರಡನೇ ಪಾಯಿಂಟ್ ಬಂದುಬಿಟ್ಟು ಡೈರೆಕ್ಟ್ ಮೋಷನ್ ಮೋಟರ್. ಅಂದರೆ ಏನು ಗೊತ್ತಾ, ಸೊ ಕನ್ವೆನ್ಷನಲ್ ಹಳೆ ಏನು ಮಷೀನ್ಗಳು ಬರ್ತಾ ಇತ್ತು, ಫ್ರಂಟ್ ಲೋಡ್ ವಾಷಿಂಗ್ ಮಷೀನ್ ಬರ್ತಾ ಇತ್ತು, ಇಲ್ಲಿ ನಿಮಗೆ ಮೋಟರಿಂದ ಏನು ಡ್ರಮ್ಗೆ ಇಲ್ಲಿ ಬೆಲ್ಟ್ ಮೂಲಕ, ಹೌದು ವೀಕ್ಷಕರೇ, ಬೆಲ್ಟ್ ಮೂಲಕ ಡ್ರೈವ್ ಮಾಡಲಾಗ್ತಿತ್ತು. ಬಟ್ ಇವಾಗ ಆ ಥರ ಎಲ್ಲ ಡೈರೆಕ್ಟ್ ಅಂತ ಹೇಳ್ಬೋದು. ಸೊ ಮೋಟರ್ ಏನಿರುತ್ತೆ ಅದು ಡ್ರಮ್ ಜೊತೆ ಅಟ್ಯಾಚ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಇದರಿಂದ ಏನಾಗುತ್ತೆ ಸ್ನೇಹಿತರೆ, ಮೊದಲನೇದಾಗಿ ಬರುವಂಥದ್ದು ಸ್ಪೀಡ್ ಚೆನ್ನಾಗಿರುತ್ತೆ, ಜೊತೆಲಿ ಇಲ್ಲಿ ನಿಮಗೆ ಯಾವುದೇ ರೀತಿ ಸೌಂಡ್ ಇರಲ್ಲ, ವೈಬ್ರೇಷನ್ಸ್ ಇರಲ್ಲ, ಆ್ಯಂಡ್ ಮೂರನೇದಾಗಿ ಎನರ್ಜಿ ವಾಟರ್ ಎರಡೂ ಕೂಡ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಮೂರನೇ ಪಾಯಿಂಟ್ ಬಂದುಬಿಟ್ಟು ಹೈ ವಾಷಿಂಗ್ ಮಷೀನಲ್ಲಿ ನಿಮಗೆ ಪ್ಯೂರಿ ಸ್ಟೀಮ್ ಟೆಕ್ನಾಲಜಿ ಇದೆ. ಏನಪ್ಪ ಅಂತಂದರೆ, ಒಳಗಡೆ ನಿಮಗೆ ಹೈ ಟೆಂಪ್ರೇಚರಲ್ಲಿ ಇಲ್ಲಿ ಸ್ಟೀಮ್ ಕೂಡ ರಿಲೀಸ್ ಆಗುತ್ತೆ. ಇದರಿಂದ ಏನು ಪ್ರಯೋಜನ ವೀಕ್ಷಕರೇ, ಯಾವಾಗ ನೀವು ಬಟ್ಟೆಗಳನ್ನು ಹಾಕ್ತಿರಲ್ವ ಅದ್ರ ಥ್ರೂ ಹೈ ಟೆಂಪ್ರೇಚರ್ ಸ್ಟೀಮ್ಗಳು ಬಂದಾಗ ಎಳೆ ಎಳೆಯಲ್ಲೂ ಕೂಡ ಇರುವಂತಹ ಕೊಳೆ ಡಸ್ಟ್ ಇಲ್ಲಿ ಮಾಯವಾಗುತ್ತೆ ಅಂತ ಹೇಳ್ಬೋದು. ಒಂದು ಸ್ಯಾನಿಟೈಸ್ ಆಗುತ್ತೆ, ಫ್ರೆಶ್ ಫೀಲ್ ಬರುತ್ತೆ ಬಟ್ಟೆಗಳಲ್ಲಿ. ಎಸ್ಪೆಷಲಿ ಯಾರಿಗೆ ಗೊತ್ತಾ, ಇದು ಚಿಲ್ಡ್ರನ್ ಬಟ್ಟೆ, ಮಕ್ಕಳು ಹುಟ್ಟಿರ್ತಾರಲ್ವ, ಮಕ್ಕಳ ಬಟ್ಟೆ, ಓಲ್ಡ್ ಏಜ್ ಅವರು ಇದ್ದಾರೆ, ಪೇಷಂಟ್ಸ್ ಇದ್ದಾರೆ. ಸೊ ಆ ಸಮಯದಲ್ಲಿ ಜೊತೆಯಲ್ಲಿ ಯಾರ್ಯಾರಿಗೆ ಸ್ಕಿನ್ ಅಲರ್ಜೀಸ್ ಇರುತ್ತೆ ಅಂಥವ್ರಿಗೆ ನಿಜವಾಗ್ಲೂ ಒಂದು ಬೆಟರ್ ಅಂತ ಹೇಳ್ಬೋದು. ಸ್ನೇಹಿತರೆ, ನಾಲ್ಕನೇದಾಗಿ ಬರುವಂಥದ್ದು ಲಾಂಗರ್ ವಾರಂಟಿ, ಮೋರ್ ಡ್ಯೂರೆಬಿಲಿಟಿ ಆ್ಯಂಡ್ ಸೇವಿಂಗ್ಸ್. ಹೌದು, ಏನಪ್ಪ ಇದು ಅಂತಂತಂದರೆ, ನೋಡಿ ಬೇರೆಯವರೆಲ್ಲ ನಿಮಗೆ ಒಂದು 5 ಇಯರ್ಸ್ ಕೊಡ್ಬೋದಾ, 10 ಇಯರ್ಸ್ ಕೊಡ್ಬೋದಾ, ಬಟ್ ಇದು ಲೈಫ್ ಟೈಮ್ ವಾರಂಟಿ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಬರೆದು ಬಿಟ್ಟಿದ್ದಾರೆ ಲೈಫ್ ಟೈಮ್ ವಾರಂಟಿ ಅಂತ. ಏನಂತಂತಂದರೆ, ಮಷೀನ್ ಮೇಲೆ ನಿಮಗೆ 5 ಇಯರ್ಸ್ ವಾರಂಟಿ ಸಿಗುತ್ತೆ, ಆ್ಯಂಡ್ ಮೋಟರ್ಗಳ ಮೇಲೆ ನಿಮಗೆ 20 ಇಯರ್ ವಾರಂಟಿ ಇಲ್ಲಿ ಸಿಗುವಂಥದ್ದು ವೀಕ್ಷಕರು. 5 ರಿಂದ 6 ವರ್ಷ ವಾರಂಟಿ ಕೊಡುವಂಥ ಬೇರೆ ಬೇರೆ ಬ್ರ್ಯಾಂಡ್ಗಳದ್ದೇ 10 ವರ್ಷ 15 ವರ್ಷ ಬರುತ್ತೆ. ಸೊ 20 ವರ್ಷ ಕಂಪ್ನಿನೇ ಕೊಡ್ತಾ ಇದೆ ಅಂತಂದರೆ 30-40 ವರ್ಷ ಲೈಫ್ ಟೈಮ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಒಂದು. ಎರಡನೇದಾಗಿ ಬರುವಂಥದ್ದು ಡ್ಯೂರಬಿಲಿಟಿ ಆ್ಯಂಡ್ ಸೇವಿಂಗ್ಸ್. ಹೌದು ವೀಕ್ಷಕರೇ, ಇದು ಏನು ಸೂಪರ್ ಡ್ರಮ್ ಟೆಕ್ನಾಲಜಿ ಇರೋದ್ರಿಂದ ಇಲ್ಲೇನಾಗುತ್ತೆ ಅಂತಂತಂದರೆ, ಒಂದು ವಾಷಲ್ಲಿ ನಿಮಗೆ 58 ಗ್ಲಾಸ್ಗಳ ವಾಟರನ್ನು ನೀವಿಲ್ಲಿ ಸೇವ್ ಮಾಡ್ತೀರಾ ಅಂತ ಹೇಳ್ಬೋದು. ಹೌದು ವೀಕ್ಷಕರೇ, ನಮ್ಮ ನೇಚರ್ಗೂ ಕೂಡ ನೀವಿಲ್ಲಿ ಹೆಲ್ಪ್ ಮಾಡ್ದಂಗೆ ಆಯ್ತು. ಹಯ ವಾಷಿಂಗ್ ಮಷೀನ್ಗಳನ್ನ ಪರ್ಚೇಸ್ ಮಾಡಿದಾಗ ನಿಮಗೆ ಇದರ ಸ್ಯಾಟಿಸ್ಫ್ಯಾಕ್ಷನ್ ಆಗಲೇಬೇಕು. ಸೊ ಇದಕ್ಕೋಸ್ಕರ ಕಂಪನಿಯವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ,
30 ಡೇಸ್ ಮನಿ ಬ್ಯಾಕ್ ಪಾಲಿಸಿ ಕೂಡ ಇಲ್ಲಿ ಇದೆ ವೀಕ್ಷಕರೇ. ಒಂದು ವೇಳೆ ನಿಮಗೆ ಈ ಪ್ರಾಡಕ್ಟ್ ಇಷ್ಟ ಆಗಲಿಲ್ಲ ಅಂತಂದರೆ 30 ದಿನಗಳವರೆಗೆ ಯೂಸ್ ಮಾಡ್ಬೋದು. ನಮ್ಗೆ ಇಷ್ಟ ಆಗಲಿಲ್ಲ ಗುರು, ಬೇಡ ತೊಗೊಂಡೋಗಿ ಅಂತಂದರೆ ನಿಮ್ಮ ದುಡ್ಡು ನಿಮಗೆ ಹಿಂದಿರಿಸಲಾಗುತ್ತೆ ವೀಕ್ಷಕರೇ. ಇದರಲ್ಲಿ ವೈಫೈ ಇದೆ, ಇದು ಇಂಟರ್ನೆಟ್ ಜೊತೆ ಕನೆಕ್ಟ್ ಆಗಿರುತ್ತೆ ವೀಕ್ಷಕರೇ. ಅಂದರೆ ಸೊ ನೀವು ಎಲ್ಲೇ ಕೂತ್ಕೊಂಡಿರಿ, ನೀವು ಯಾವುದೇ ಏರಿಯಾದಲ್ಲಿರಿ, ನಿಮ್ಮ ಮೊಬೈಲ್ನ ಮೂಲಕ ಇದನ್ನು ಕಂಟ್ರೋಲ್ ಮಾಡ್ಬೋದು. ಪಾಸ್ ಮಾಡ್ಬೋದು, ಪ್ಲೇ ಮಾಡ್ಬೋದು, ಸ್ಟಾಪ್ ಮಾಡ್ಬೋದು. ಆ್ಯಂಡ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ ಯಾವಾಗಾಯಿತು ನಿಮ್ಮ ಮೊಬೈಲ್ ಜೊತೆ ಕನೆಕ್ಟೆಡ್ ಇದೆ ಅಂತಂದರೆ ಇದುವೇ ನಿಮಗೆ ನೋಟಿಫಿಕೇಶನ್ ಕೂಡ ಕಳಿಸ್ಬಿಡುತ್ತೆ. ನಾನು ಆಲ್ರೆಡಿ ಆವಾಗಲೇ ನಿಮಗೆ ದೊಡ್ಡ ಡ್ರಮ್ ಬಗ್ಗೆ ತಿಳಿಸ್ಕೊಟ್ಟೆ, ಬಟ್ ಆದರೆ ಇಲ್ಲಿ ಬರುವಂಥದ್ದು ಪಿಲ್ಲೋ ಡ್ರಮ್. ಪಿಲ್ಲೋ ಡ್ರಮ್ ಏನಂತಂತಂದರೆ ಏನು ಒಳಗಡೆ ಉಬ್ಬುಗಳಿರ್ತಾವಲ್ಲ ಅವೆಲ್ಲವೂ ಕೂಡ ಪಿಲೋಶಿಪ್ಪಲ್ಲಿ ಸ್ಮೂತ್ ಆಗಿರುತ್ತೆ ಅಂತ ಹೇಳ್ಬೋದು. ಯಾಕಾಗಿರುತ್ತೆ ಅಂತಂದರೆ ಎಷ್ಟು ಒಳ್ಳೆ ಇದೊಂದ ಮೇಲೆ ಎಷ್ಟೆಷ್ಟು ಕ್ವಾಲಿಟಿ ಬಟ್ಟೆಗಳಾಗ್ತೀವಿ, ಸೊ ಆ ಬಟ್ಟೆಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಆ್ಯಂಡ್ ಇನ್ನೊಂದು ಫ್ಯೂಚರ್ ಅಂತಂದರೆ ಇದರಲ್ಲಿ ನಿಮಗೆ ಸ್ಮಾರ್ಟ್ ಡ್ಯುಯಲ್ ಸ್ಪ್ರೇ ಕೂಡ ಇರುತ್ತೆ. ಸೊ ಯಾವಾಗ ನಿಮ್ಮ ಬಟ್ಟೆ ಮುಗೀತಲ್ವಾ, ಸೊ ನೆಕ್ಸ್ಟ್ ರಿನ್ಸ್ ಮಾಡಬೇಕಾದ್ರೆ ಈ ಸ್ಮಾರ್ಟ್ ಡ್ಯುಯಲ್ ಸ್ಪ್ರೇಗಳು ಆ್ಯಕ್ಟಿವೇಟ್ ಆಗುತ್ತೆ. ಇದರಿಂದ ಬಟ್ಟೆಯಲ್ಲಿ ಲಿಂಟ್ ಆಗಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಮೇನಾಗಿ ಏನು ಬಟ್ಟೆಯಿಂದ ಅಲರ್ಜೀಸ್ ಎಲ್ಲ ಆಗುತ್ತಲ್ಲ, ಅಲರ್ಜೆನ್ಸ್ ಏನಿರುತ್ತೆ ಅವು ಕಂಪ್ಲೀಟ್ ಆಗಿ ರೆಡ್ಯೂಸ್ ಆಗುತ್ತೆ ಅಂತ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಸೊ ಓವರ್ಆಲ್ ಆಗಿ ಹೇಳಬೇಕಂತಂದರೆ ಒಂದು ಸೂಪರ್ ಆಗಿರುವ ವಾಷಿಂಗ್ ಮಷೀನ್ ಸರಿಯಾದ ಬೆಲೆಗೆ ಸಿಗ್ತಾ ಇದೆ ಅಂತ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಆ್ಯಂಡ್ ಹೈ ವಾಷಿಂಗ್ ಮಷೀನ್ಗೆ ರಿಲೇಟೆಡ್ ಆಗಿರುವಂಥ ಈ ಮಷೀನ್ ಏನಾದರೂ ಬೇಕಾದರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ಸಿಗ್ತಾ ಇರುತ್ತೆ. ಇವೆಲ್ಲ ಮೂಲಕ ನೀವು ಕೂಡ ನಿಮ್ಮ ಮನೆಗೆ ಒಂದು ಅತ್ಯುತ್ತಮವಾದಂತಹ ವಾಷಿಂಗ್ ಮಷೀನನ್ನು ಇಲ್ಲಿ ಪರ್ಚೇಸ್ ಮಾಡಬಹುದು ವೀಕ್ಷಕರೇ. ಇದು ನಿಮಗೆ ಏಜ್ ಪಾಯಿಂಟ್ ಅಲ್ಲಿ ರನ್ ಆಗೋದು, ಹೀಗಾಗಿ ನೀವು ಎಸಿ ಏಜ್ ಪಾಯಿಂಟ್ ಕಂಪಲ್ಸರಿ ಇರಲೇಬೇಕು. ಇದು ವಾಟರ್ ಫಿಲ್ಟರ್ಗೋಸ್ಕರ ಹಾಕಿರೋದು, ಅದರಿಂದ ವಾಟರ್ ಡಸ್ಟ್ ಕಲೆಕ್ಟ್ ಆಗುತ್ತೆ. ನಿಮಗೆ ಏನಾದರೂ ವಾಟರ್ ಸ್ಲೋ ಬರ್ತಾ ಇದೆ ಅಂದರೆ ಇದನ್ನು ಓಪನ್ ಮಾಡಿಬಿಟ್ಟು ಅಟ್ಲೀಸ್ಟ್ 15 ಡೇಸ್ ಮಂತ್ಲಿ ಒನ್ಸ್ ಕ್ಲೀನ್ ಮಾಡ್ಕೊಳ್ಳಿ. ಇದರಲ್ಲಿ ಲಾಕಿಂಗ್ ಗ್ಯಾಸ್ ಲಾಕ್ ಥರ ಇರುತ್ತೆ, ನಿಮಗೆ ರೆಗ್ಯುಲೇಟರ್ ಹಾಕಿ ಜಸ್ಟ್ ಪ್ರೆಸ್ ಮಾಡಿ ಇಳಿಬೇಕು ನೀವು. ಓಕೆ, ಡನ್. ವಾಟರ್ ಎನಿ ಟೈಮ್ ಆನ್ ಇಟ್ಬಿಡಿ, ವಾಷಿಂಗ್ ಆನ್ ಆದಾಗ ಮಾತ್ರ ವಾಟರ್ ತಗೊಳುತ್ತೆ. ಔಟ್ಲೆಟ್ ಫಿಕ್ಸ್ ಆಗಿದೆ ಇಲ್ಲಿ ಡ್ರೈನೇಜ್ ಅಲ್ಲಿ ಯಾವಾಗಲೂ. ಇದು ಟಂಬಲ್ ವಾಶ್ ಇರುತ್ತೆ ನಿಮಗೆ, ಹೀಗಾಗಿ ಟಾಪಲ್ಲಿ ನೀವು ಒಂದು ಅಟ್ಲೀಸ್ಟ್ 3 ಇಂಚಸ್ ಗ್ಯಾಪ್ ಮೇಂಟೈನ್ ಮಾಡಬೇಕು. ಅದರಲ್ಲಿ ನಿಮಗೆ ಫ್ರಂಟ್ ಲೋಡ್ ಆಟೋಮೆಟಿಕ್ ಡೋರ್ ಲಾಕ್ ಇರೋದ್ರಿಂದ ಫಸ್ಟ್ ಲೋಡ್ ಮಾಡಿ ಲಾಕ್ ಮಾಡಿ, ಡೋರ್ ಆಟೋಮೆಟಿಕ್ ಲಾಕ್ ಆಗುತ್ತೆ. ಆಮೇಲೆ ಇಲ್ಲಿ ನಿಮಗೆ ಈ ಮಾಡಲ್ ಸ್ಪೆಷಲಿ ನಿಮಗೆ ಕಂಫರ್ಟ್ ಇದೆ, ಅಡಿಷನಲ್ ನೀವು ಡೆಟಾಲು ವ್ಯಾನಿಷನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ನೀವು ಪವರ್ ಆನ್ ಮಾಡಿ, ಇದೆಲ್ಲ ಟಚ್ ಬರುತ್ತೆ ನಿಮಗೆ ಹೊಸ ಮಾಡಲು. 2 ಸೆಕೆಂಡ್ ಹೋಲ್ಡ್ ಮಾಡಿ ಆನ್ ಆಗುತ್ತೆ, ಆನ್ ಆಗಿದೆ. ಓಕೆ, ಇವಾಗ ನಿಮಗೆ ಡಿಫ್ರೆಂಟ್ ಟೈಪ್ ಪ್ರೋಗ್ರಾಮ್ಸ್ ಇದೆ ಇಲ್ಲಿ, ಕಾಟನ್ ಇದೆ, ಮಿಕ್ಸ್ ಇದೆ. ನಿಮ್ಗೆ ಯಾವ ಪ್ರೋಗ್ರಾಮ್ ಚೂಸ್ ಮಾಡಬೇಕು ಅಂದರೆ ಈ ನಾಬ್ನ ಟರ್ನ್ ಮಾಡಿಬಿಟ್ಟು ನೀವು ಚೂಸ್ ಮಾಡಬೇಕಾಗುತ್ತೆ. ಇದರಲ್ಲಿ ಆಟೋ ಅಂತ ಬಂದರೆ ಏನಾಗುತ್ತೆ, ನಿಮ್ಗೆ ಬಟ್ಟೆ ವೇಟ್ ಮೇಲೆ ವಾಟರ್ ಲೆವೆಲ್ ಟೈಮ್ ಸ್ಪೀಡ್ ಆಟೋ ಅಡ್ಜಸ್ಟ್ ಆಗುತ್ತೆ. ಅದೇ ಸರ್, ಅಲರ್ಜಿ ಮೋಡ್ ಇದೆ ಪ್ರಾಬ್ಲಮ್. ನಿಮಗೆ ಇಂಡಿವಿಜುವಲ್ ಸಪ್ರೇಟ್ ಸಪ್ರೇಟ್ ವಾಶ್ ಮಾಡಿ, ಮನೇಲಿ ಪೇಷಂಟ್ಸ್ ಇದ್ದಾರೆ, ಅಲರ್ಜಿ ಇರುತ್ತೆ, ಅವರಿಗೆ ನಿಮ್ಗೆ ಮಿಕ್ಸ್ ಆಗಿ ವಾಶ್ ಮಾಡೋಕ್ಕಾಗಲ್ಲ, ಬಟ್ಟೆ ಅಲರ್ಜಿಸ್ ಬರ್ತಾ ಇದೆ ಅಂದರೆ ನೀವು ಅಲರ್ಜಿ ಮೋಡಲ್ಲಿ ಯೂಸ್ ಮಾಡಿ. ಸರಿ, ಕ್ವಿಕ್ ವಾಶ್ ತುಂಬ ಲೆಸ್ ಇದೆ ಅಂದರೆ ನಿಮಗೆ ಇದು ಅಪ್ಟು 9 ಕೆಜಿ ಅಂದರೆ ನೀವು ಒಂದು 2-3 ಕೆಜಿ ಮಾತ್ರ ಕ್ವಿಕ್ ಅಂದರೆ ಬೇಗ ಆಗುತ್ತೆ. ಜಾಸ್ತಿ ಸಾಲ್ಟ್ ಇಲ್ಲ, ನಾರ್ಮಲ್ ಡರ್ಟ್ ಇದೆ ಅಂದರೆ ಕ್ವಿಕ್ ವಾಶ್ ಹಾಕಿ, ಒಂದು ಸ್ಮಾಲ್ ಕ್ವಾಂಟಿಟಿ ಬಟ್ಟೆ. ಓಕೆ ಓಕೆ, ಇದು ಡೆಲಿಕೇಟ್ ಇದೆ, ಕಾಸ್ಟ್ಲಿ ಬಟ್ಟೆ, ಸ್ಮೂತಲ್ಲಿ ವಾಶ್ ಆಗಬೇಕು ಅಂದರೆ ನೀವು ಡೆಲಿಕೇಟ್ ಮೋಡ್ ಯೂಸ್ ಮಾಡಿ. ಓಕೆ, ಇದು ರಿಫ್ರೆಶ್, ಇದರಲ್ಲಿ ನಿಮಗೆ ಎಸ್ಪೆಷಲಿ ನಿಮಗೆ ರಿಫ್ರೆಶ್ ಮಾಡೋದ್ರೆ ಸ್ಟೀಮ್ ಬರುತ್ತೆ. ಈಗ ಅನ್ಯೂಸ್ಡ್ ಬಟ್ಟೆ ಇರುತ್ತೆ, ಸುಮಾರು ದಿವಸ ಮನೆ ಹಾಗೆ ಇಟ್ಟಿರ್ತೀರ, ಅದು ಸ್ಮೆಲ್ ಆಗಿ ಡರ್ಟ್ ಆಗಿರುತ್ತೆ, ಆ ಥರ ಬಟ್ಟೆ ಜಸ್ಟ್ ಪ್ಲೇನ್ ವಾಟರಿಂದ ನೀವು ರಿಫ್ರೆಶ್ ಮಾಡ್ಕೊಬೋದು. ನೆಕ್ಸ್ಟ್ ನಿಮ್ಗೆ ಬೇಬಿ ಕೇರ್ ಇದೆ, ಬಿಲೋ 5 ಇಯರ್ಸ್ ಮಕ್ಕಳ ಬಟ್ಟೆ ಇರುತ್ತೆ, ಬೆಡ್ಡಿಂಗ್ ಬೆಡ್ಶೀಟ್ಗೆ ಆ ಥರ ಬರೋದು, ಅಂಡರ್ ಗಾರ್ಮೆಂಟ್ಸ್ಗಿದೆ. ಸ್ಪಿನ್ ಅಂದರೆ ನೀವು ಸಪೋಸ್ ಅಡಿಷನಲ್ ಡ್ರೈನು ಮಾಡ್ಬೋದು, ಪ್ಲಸ್ ಏನಾದರೂ ನೀವು ಹ್ಯಾಂಡ್ ವಾಶ್ ಮಾಡಿರೋ ಬಟ್ಟೆಗಳಿದ್ದರೆ ಸ್ಪಿನ್ ಮಾಡಿ ಡ್ರೈ ಮಾಡ್ಕೋಬೋದು. ಸೊ ನಿಮಗೆ ಸೆಲ್ಫ್ ಕ್ಲೀನ್ ಬರುತ್ತೆ, ಇದು ಮಷಿನ್ ಕ್ಲೀನಿಂಗ್ ಸ್ಪೆಷಲ್ ಫ್ಯೂಚರ್ ಇದೆ ಇದರಲ್ಲಿ, ಮಂತ್ಲಿ ಒನ್ಸ್ ರನ್ ಮಾಡಿ. ನೆಕ್ಸ್ಟ್ ರಿಮೋಟ್ ಫಂಕ್ಷನ್, ಇದು ನಿಮಗೆ ವೈಫೈ ಇಂದ ಕಂಟ್ರೋಲ್ ಆಗುತ್ತೆ, ಇದೇ ಸಿಂಬಲ್ ಆನ್ ಆಗುತ್ತೆ. ಮತ್ತೆ ಅದು ಬಿಟ್ಟರೆ ಟೆಂಪರೇಚರ್ ಇದೆ, ನಿಮಗೆ ಸಪೋಸ್ ಹಾಟ್ ವಾಟರ್ ಜಾಸ್ತಿ ಬೇಕು ಅಂದರೆ ಹಾಟ್ ವಾಟರ್ ಇನ್ಕ್ರೀಸ್ ಮಾಡ್ಬೋದು. ಅದೇ ಥರ ಸ್ಪೀಡು, ತುಂಬ ಡೆಲಿಕೇಟ್ ಬಟ್ಟೆ ಇದೆ ಅಂದರೆ ಹೈ ಸ್ಪೀಡಿಂದ ಡ್ಯಾಮೇಜ್ ಆ ಥರ ಆಗೋ ಚಾನ್ಸ್ ಇರುತ್ತೆ. ಸ್ಪೀಡ್ ಕಮ್ಮಿ ಮಾಡಿ, ಎಕ್ಸ್ಟ್ರಾ ರಿನ್ಸ್ ಕೆಲವೊಂದು ಇಲ್ಲಿ ಬೋರಲ್ ವಾಟರ್ ಸಾಲ್ಟ್ ವಾಟರ್ ಎಲ್ಲ ಇರುತ್ತೆ, ಅದು ನಿಮಗೆ ಸ್ವಲ್ಪ ಪ್ಯಾಚಸ್ ಲೈನ್ಸ್ ಎಕ್ಸ್ಟ್ರಾ ಬರ್ತಾ ಇದೆ ಅಂದರೆ ನೀವು ಅಡಿಷನಲ್ ರಿನ್ಸ್ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ನಿಮಗೆ ಮೆಮೊರಿ ಫಂಕ್ಷನ್ ಇದೆ, ನೀವು ಆಗಲೇ ಹೇಳಿದ ಒಂದು 30 ಮಿನಿಟ್ಸ್ ನಿಮಗೆ ಬೇಕು ಪ್ಲಸ್ ಮೈನಸ್ ಮಾಡಬೇಕು ಅಂದರೆ, ಎಕ್ಸಾಂಪಲ್ ಕ್ವಿಕ್ ವಾಶಿಗೆ ಬನ್ನಿ, ಇಲ್ಲಿ ಮೆಮೊರಿ ಇದೆ, ಮೆಮೊರಿ ನೀವು ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೀವು ಆ್ಯಡ್ ಮಾಡ್ಬೋದು ಟೆಂಪ್ರೇಚರು ಅಥವಾ ಸ್ಪೀಡು, ನಿಮ್ಗೆ ಯಾವ ಥರ ಬೇಕೋ ಆ ಥರ ಸೆಲೆಕ್ಟ್ ಮಾಡ್ಕೋಬೋದು. ಮೆಮೊರಿ ಪ್ರೆಸ್ ಮಾಡಿದ್ರೆ ಅದು ನಿಮ್ಗೆ ಸೇವ್ ಆಗಿರೋ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು, ಆಮೇಲೆ ಜಸ್ಟ್ ನೀವು ಸ್ಟಾರ್ಟ್ ಕೊಡ್ಬೇಕು. ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಬೇಕು, ಸ್ಟಾಪ್ ಮಾಡಬೇಕು ಅಂತಂದರೆ ನೀವು ಪಾಸ್ ಮಾಡಿಬಿಟ್ಟು ಮತ್ತೆ ಕ್ಯಾನ್ಸಲ್ ಮಾಡ್ಬೋದು. ಗ್ಯಾಸ್ ಸ್ಟೌ ಕ್ಯಾನ್ಸಲ್ ಬಟ್ಟೆ ಅಥವಾ ನೀರು ತೊಗೊಂಡಿರುತ್ತೆ ಆಲ್ರೆಡಿ ಬಟ್ಟೆ ಇರುತ್ತೆ ಅಂದರೆ ಡೋರ್ ಓಪನ್ ಆಗೋದಿಲ್ಲ ನಿಮಗೆ. ಆ ಟೈಮಲ್ಲಿ ನೀವು ಫಸ್ಟ್ ಸ್ಪಿನ್ ಮಾಡಿ ವಾಟರ್ ಡ್ರೈನ್ ಔಟ್ ಮಾಡಿ, ನಿಮ್ಮ ಪ್ರೋಗ್ರಾಮ್ ಇಲ್ಲ ಕ್ಯಾನ್ಸಲ್ ಮಾಡಬೇಕು ಅಂದರೆ ಜಸ್ಟ್ ಪವರ್ ಆಫ್ ಮಾಡಿಬಿಟ್ಟು ರೀಸೆಟ್ ಮಾಡ್ಕೋಬೇಕು. ಸಪೋಸ್ ಇನ್ಕೆ ಏನಾದರೂ ಕಾಯಿನ್ ಪಿನ್ಸ್ ಏನಾದರೂ ನಿಮಗೆ ಬ್ಲಾಕ್ ಆಗಿದ್ದರೆ, ಒಳಗಡೆ ಬಟ್ಟೆಯಲ್ಲಿ ಏನಾದರೂ ಮಿಸ್ ಆಗಿ ಹೋಗಿದ್ರೆ ಇದನ್ನು ನೀವು ಕ್ಲೀನ್ ಮಾಡ್ಕೋಬೋದು.
ಇದು ಪಿನ್ ಇರುತ್ತೆ, ಫಸ್ಟ್ ವಾಟರ್ ಔಟ್ ಮಾಡಿ ಆಮೇಲೆ ನಿಮಗೆ ಇದು ಡೋರ್ ಓಪನ್ ಮಾಡ್ಬೋದು. ಪ್ರೆಸ್ ಮಾಡಿ ಓಪನ್ ಕ್ಲೋಸ್ ಅದರಲ್ಲಿ ಸ್ಮಾರ್ಟ್ ಅಲ್ವಾ. ಹಾಂ, ಎಚ್ ಎಐ ಸ್ಮಾರ್ಟ್. ಅದು ನೀವು ಸ್ಟಾರ್ಟ್ ಮಾಡೋಕೆ ಮುಂಚೆ ಮಷಿನ್ C5 ಬರುತ್ತೆ, ಸೊ 5 ಸೆಕೆಂಡ್ ಹೋಲ್ಡ್ ಮಾಡಿ C5 ಬರುತ್ತೆ. ಓಕೆ, ಇವಾಗ ಕನೆಕ್ಟ್ ಮಾಡಿ. ಇವಾಗ ಇದನ್ನ ಕನೆಕ್ಟ್ ಮಾಡಬೇಕು ಸರ್. ಕನೆಕ್ಟ್ ಆಗುತ್ತೆ. ಓಕೆ, ವೈಫೈ ಇದೆ, ನೀವು ವೈಫೈ ಪಾಸ್ವರ್ಡ್ ಸೆಲೆಕ್ಟ್ ಮಾಡಿ, ಪಾಸ್ವರ್ಡ್ ಅನ್ನು ಇಲ್ಲಿ ಹಾಕಿಬಿಟ್ಟು ಕನೆಕ್ಟ್ ನೆಟ್ವರ್ಕ್ ಅಂತ ಕೊಡಬೇಕು ಅಲ್ವಾ. ಅವಾಗ ನಿಮಗೆ ಈ ಡಿಸ್ಪ್ಲೇ ಫಂಕ್ಷನ್ಸ್ ಎಲ್ಲ ನಿಮ್ಮ ಮೊಬೈಲಲ್ಲೇ ಓಪನ್ ಆಗುತ್ತೆ. ನೆಕ್ಸ್ಟ್ ಯೂಸ್ ಇಮಿಡಿಯೇಟ್ಲಿ ಕೂಡ ಪ್ರೋಗ್ರಾಮ್ಸ್ ಎಲ್ಲ ನಾವು ಮೊಬೈಲಲ್ಲೇ ಚೂಸ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ನಿಮಗೋಸ್ಕರ ಎಷ್ಟು ಉತ್ತಮವಾದ ವೀಡಿಯೋ ತಂದು ವೀಡಿಯೋ ಅಷ್ಟಾದರೆ ಲೈಕ್ ಮಾಡಿ, ಇಷ್ಟ ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.